ನೆನ್ನೆ ಏನ್ ಪ್ರಹ್ಲಾದ್ ಜೋಶಿ ಏನ್ ಪ್ರೈಮ್ ಮಿನಿಸ್ಟರ್ಗೆ ಬಹಳ ಅಭಿನಂದನೆ ಸಲ್ಲಿಸವ್ರೆ, ಕುವೈತಿಂದ ಗ್ಯಾಸ್ ಬಂದ್ಬಿಡ್ತು ಅಂತ ಅಂದ್ಬಿಟ್ಟು, ಆಕ್ಸಿಜನ್ ಬಂದ್ಬಿಡ್ತು ಅಂತ. ಪ್ರೈಮ್ ಮಿನಿಸ್ಟರ್ಗಲ್ಲ ರೀ, ಕುವೈತ್ ರಾಜ್ಯದವ್ರಿಗೆ ಇಂಥ ಒಂದು ಮಾನವೀಯತೆ ಧರ್ಮದಕ್ಕೆ ನೀವು ಕೊಟ್ಟಿದ್ದೀರಲ್ಲ ಅಂತೇಳಿ ಅವ್ರಿಗೆ ಅಭಿನಂದನೆ ಹೇಳಿ. ಪ್ರೈಮ್ ಮಿನಿಸ್ಟರ್ ಡ್ಯೂಟಿ ಅದು, ಅದಕ್ಕೆ ಧರ್ಮ ಇರಲಿಲ್ವಾ? ಇವ್ರು ಯಾರೋ ಲೀಡರ್ಗಳು ಮಾತಾಡ್ತಿದ್ರಲ್ಲ, ಅದಕ್ಕೆ ಧರ್ಮ ಇರಲಿಲ್ವಾ? ಕುವೈತಿಂದ ಬಂದ್ಬಿಡ್ತು ಅಂತ ಅಂದ್ಬಿಟ್ಟು. ನಿಮ್ಮ ಪ್ರದೇಶ ಅಭಿವೃದ್ಧಿ ನಿಧಿ ಶಾಸಕರುಗಳದು ಕೊಡದೇ ಏನಾದರೂ ಸರ್ಕಾರವೇ ಅದನ್ನ ನೇರವಾಗಿ ವ್ಯಾಕ್ಸಿನೇಷನ್ ಬಳಸ್ಕೊಂಡು ಮಾಡ್ಕೊಳ್ತೀವಿ ಅಂದ್ರೆ ಏನ್ ಸ್ಟ್ಯಾಂಡ್ ಇದೆ ನೋಡ್ರಿ? ನಾವು ವಿ ಆರ್ ವೆರಿ ಕ್ಲಿಯರ್. 100 ಕೋಟಿ ನಮ್ಮ, ಈಗ ಅವರೇ ಲೆಟರ್ ಬರೆದಿದ್ದಾರೆ, ದೇ ಹ್ಯಾಸ್ ಗಿವನ್ ಅಸ್ ಎ ಪರ್ಮಿಷನ್, 50 ಲಕ್ಷದವರೆಗೂ ನೀವು ಉಪಯೋಗಿಸ್ಕೊಡಿ ಅಂತ ಹೇಳಿದ್ದಾರೆ. 25% ನಮ್ಗೆ 2 ಕೋಟಿ ಕೊಡ್ತಾ ಇದ್ದಾರೆ. ನಾವು ಬೆಡ್ಡು ಮಂಚ ಅದು ಇದು ಆಕ್ಸಿಜನು ಅದು ಇದು ವ್ಯಾನು ಪಾನು ಎಲ್ಲ ಅದೆಲ್ಲ, ದಟ್ ಈಸ್ ನಾಟ್. ಫಸ್ಟು ಲೈಫ್ ಉಳಿಬೇಕು, ಈ ಆಕ್ಸಿಜನ್ ಎಲ್ಲ ಬೇಕಾದಷ್ಟು. ಫಸ್ಟು ವ್ಯಾಕ್ಸಿನೇಷನ್ಗೆ ಯಾವ ರೀತಿ ಹಾಹಾಕಾರ ಆಗ್ತಾ ಇದೆ ಅಂತೇಳಿ ತಾವೆಲ್ಲ ನೋಡಿದ್ದೀರಿ. ಸೊ ನಾವು ತೀರ್ಮಾನ ಮಾಡಿದ್ವಿ, ನಮ್ದೊಂದು 92, 93, 94 ಇಂಡಿಪೆಂಡೆನ್ಸು ಅವರು ನಮ್ಮ ಕೌನ್ಸಿಲಲ್ಲಿ ಇರೋರೆಲ್ಲ ಇದ್ದಾರೆ. ಶಾರ್ಟೇಜ್ ಆದರೆ ಪಾರ್ಟಿಯಿಂದ ಇನ್ನೊಂದಷ್ಟು ಭಿಕ್ಷೆ ಎತ್ಬಿಟ್ಟು 100 ಕೋಟಿ ಮಾಡಿ ಕೊಡ್ತೀವಿ. ನಮ್ಗೆ ಕೊಡಲಿ ಪರ್ಮಿಷನ್, ನಾವು ಕರಿತೀವಿ ಟೆಂಡ್ರು. ಪ್ರೈಸು ಇರ್ತದ್ರಿ, ಇವರೆಲ್ಲ ಅಡ್ಜಸ್ಟ್ಮೆಂಟು, ಬೆಡ್ಡು ಗಿಡ್ಡು ಔಷಧಿ ಎಲ್ಲ ಲಾಸ್ಟ್ ಟೈಮ್ ಎಲ್ಲ ಉಳಿದ್ರೆ ದುಡ್ಡು, ಹಂಗೆ ದುಡ್ಡು ಹೊಡಿಯೋಕೆ ಇವ್ರದೆಲ್ಲ ನಾಟಕ ನಡೀತಾ ಇದೆ. ಯಾವ ಗ್ಲೋಬಲ್ ಟೆಂಡರ್ ಇವ್ರು ಕರೆಯೋದು, ಎಲ್ಲ ಇವ್ರ ಹತ್ರನೇ ಅವರು, ಇವ್ರ ಕಮಿಟಿಲೇ ಅವರೆಲ್ಲ ಗ್ಲೋಬಲ್ ಟೆಂಡರ್ ವ್ಯಾಪಾರ ಮಾಡ್ತಾ ಇರೋರೆಲ್ಲ. ಇವ್ರು ಪಾಪ ಚೀಫ್ ಮಿನಿಸ್ಟರ್ಗೆ ಏನು ಗೊತ್ತಿಲ್ಲ, ಚೀಫ್ ಮಿನಿಸ್ಟರ್ಗೆ ಏನು ಗೊತ್ತಿಲ್ಲ. ಲಾಸ್ಟ್ ಟೈಮು ನಿಮ್ಗೆ ಗೊತ್ತಿಲ್ಲ, ಎಲ್ಲ ಐ ಟಿ ಅವ್ರಿಗೆಲ್ಲ ಚೀಫ್ ಮಿನಿಸ್ಟರ್ ಅನೌನ್ಸ್ ಮಾಡೋಕ್ಕಿಂತ ಮುಂಚಿತವಾಗಿ ಮಧ್ಯಾಹ್ನ ಅನೌನ್ಸ್ಮೆಂಟ್, ಸಾಯಂಕಾಲ ನಾನು ಇಲ್ಲ ಅಂತ ಹೇಳಿದ್ರು, ಮಧ್ಯಾಹ್ನನೇ 50% ಓಪನ್ ಆಗ್ತದೆ ಐ ಟಿ ಪಾರ್ಕ್ ಅಂತ ಹೇಳ್ಬಿಟ್ಟಿದ್ರು. 10% ರೆಂಟ್ನ ಮಾತುಕತೆ ಮಾಡ್ಕೊಬಿಟ್ಟಿದ್ದೆ ಒಬ್ಬ ಮಂತ್ರಿ, ಹೆಸರು ಹೇಳೋದು ಬೇಡ ಈಗ, ನಾನು ನಮ್ಮ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ ಅವ್ರನ್ನ ಕರೆದ್ಬಿಟ್ಟು, ಈಗ ನಾನು ಯಾರು ಅಂತ ಐ ವಿಲ್ ನಾಟ್ ಡಿಸ್ಕ್ಲೋಸ್ ಐ ಟಿ ಪಾರ್ಕ್ ಇರೋಂಥವ್ರನ್ನ. ಸೊ ಹಿಂಗೆಲ್ಲ ಇವ್ರದ್ದೆಲ್ಲ ಪಾಪ ಚೀಫ್ ಮಿನಿಸ್ಟರ್ ಗೊತ್ತಿಲ್ಲ. ನಾನು ಗೊತ್ತಿದೆಯೋ ಗೊತ್ತಿರೋ, ಕೊನೆಗೆ ತಗಲಾಕೊಡೋರು ಅವರೇ, ದಟ್ ಇಸ್ ಎ ಡಿಫ್ರೆಂಟ್ ಕ್ವಶನ್. ಅಲ್ಲ ರೀ, ಗೌರ್ಮೆಂಟ್ಗೆ 1 ರೇಟ್ ಸಪ್ಲೈ ಅಂತೆ, ಪ್ರೈವೇಟ್ಗೆ 1 ರೇಟ್ ಸಪ್ಲೈ ಅಂತೆ, ಇದ್ಯಾವುದಿದು? ಇರೋಂಥ ನಮ್ಮ ರಾಜ್ಯದಲ್ಲಿ 700-800 ನರ್ಸಿಂಗ್ ಕಾಲೇಜ್ ಇದೆ, ಪ್ಯಾರಾಮೆಡಿಕಲ್ ಇನ್ಸ್ಟಿಟ್ಯೂಷನ್ಸ್ ಇದೆ, ಮೆಡಿಕಲ್ ಕಾಲೇಜಸ್ ಇದೆ, ನಮ್ಮ ಅಂಗನವಾಡಿಯವರು ಇದ್ದಾರೆ, ನಮ್ಮ ಆಶಾ ಕಾರ್ಯಕರ್ತರಿದ್ದಾರೆ. ಏನು ವಂಡರ್ಸ್ ಕ್ರಿಯೇಟ್ ಮಾಡ್ಬೋದು ರೀ ಈ ರಾಜ್ಯದಲ್ಲಿ. ಬಿಡಿ, ಅದಾಯ್ತು, ನಮ್ಮ ಜನನ ಸಾಯಿಸ್ತಾರೆ. ಸದ್ಯ ಯಾವ ಥರ್ಡ್ ವೇವ್ ಇಲ್ದಂಗೆ ನೋಡ್ಕೊಳ್ಳಿ, ಆ ಬಡವ್ರಿಗೆ ಸಹಾಯ ಮಾಡಲಿ, ಅವ್ರಿಗೇನು ಮಾರ್ಗದರ್ಶನ ಏನು ಬೇಕಾದ್ರೂ ಮಾಡಲಿ, ಅವ್ರಿಗೇನು ಬೇಕಾದ್ರೂ ಸಹಕಾರ ಕೊಡ್ತೀವಿ ನಾವು. ಬಟ್ ಏನಪ್ಪ ಅಂದರೆ, ಬಡವ್ರದ್ದು ಬರೀ ನೀವು ಲೂಟಿ ಹೊಡ್ಕೊಂಡು ಜೋಬ್ ಹಾಕ್ಕೊಂಡು ನೀವು ಲಂಚ ಹೊಡ್ಕೊಂಡು ಪರ್ಸೆಂಟೇಜ್ ಹೊಡಿಯತ್ತಲ್ಲಿ, ಯಾರು ನಾನು ಬಂದು ಮಾತಾಡಲಿ ಇಲ್ಲಿ ಬೆಂಗಳೂರಲ್ಲಿ, ಹೊರಗಡೆಯಿಂದ ಸಪ್ಲೈಸ್ ಬರ್ತಾವ್ರಲ್ಲ ಅವರು, ಕ್ವಾಲಿಟಿ ಗಿಲಿಟಿ ಹೆಂಗೆ ಹೆಂಗೆ ಕೇಳಿದೆ, ಪರ್ಸೆಂಟೇಜ್ ಎಷ್ಟು ಕೊಡ್ತೀಯಾ ಅಂತ ಫಸ್ಟ್ ಕೇಳ್ತಾವ್ರೆ. ಐ ವಾಂಟ್ ಚೀಫ್ ಮಿನಿಸ್ಟರ್ ಟು ಹ್ಯಾವ್ ಎ ಎನ್ಕ್ವೈರಿ ಆನ್ ದಿಸ್. ಆಫೀಸರ್ ಎಲ್ಲ ಇರ್ತಾರೆ ಬಿಡಿ, ಅವ್ರ ಆಫೀಸರ್ಗಳಿಗೆಲ್ಲ ಭಯ ಇದೆ. ಏನು ಕರೆದು ಅವತ್ತು ಪ್ರೈಮ್ ಮಿನಿಸ್ಟರ್ ಒಬ್ಬ ಇವರು ಹೆಲ್ತ್ ಮಿನಿಸ್ಟರ್ ಹೇಳ್ತಿದ್ರಲ್ಲ ಗ್ಲೋಬಲ್ ಟೆಂಡರ್ ಕರೆದಿದ್ದೀವಿ ಅಂತ, ಈ ಗ್ಲೋಬಲ್ ಟೆಂಡರ್ ಹಿಮ್ಸೆಲ್ಫ್ ಈಸ್ ಟೆಲಿಂಗ್ ದಟ್, ಹೆಲ್ತ್ ಮಿನಿಸ್ಟರ್ ಟೆಲಿಂಗ್ ದಟ್ ಐ ಡಸಂಟ್ ನೋ ಅಬೌಟ್ ದಿ ಗ್ಲೋಬಲ್ ಟೆಂಡರ್. ಹೌ ಇಟ್ ಕ್ಯಾನ್ ಬಿ ಕಾಲ್ಡ್? ಇಟ್ ಈಸ್ ಆನ್ ರೆಕಾರ್ಡ್. ಅಂದರೆ ಹೆಲ್ತ್ ಮಿನಿಸ್ಟರ್ಗೂ ಇದು ಯಾವ ಮಂತ್ರಿ ಡೆಪ್ಟಿ ಸಿ ಎಂ ಅವ್ರ ಇನ್ಚಾರ್ಜ್ ಅಂದೆ, ಅವರಿಬ್ಬರಿಗೂ ಗೊತ್ತಿಲ್ಲದೆ ಇರೋದು 4-5 ಜನ ಮಂತ್ರಿಗಳವ್ರೆ, ಗೊತ್ತಿಲ್ಲದೆ ಟೆಂಡರ್ ಕರಿತೀವಿ ಅಂತ ಅಂದ್ರೆ ಕರೆದಿದ್ದೀವಿ ಅಂತ ರೆಕಾರ್ಡಲ್ಲಿ ನಿಮ್ಮ ಟಿವಿಲೇ ತೋರಿಸಿದ್ರಿ ನನಗೆ, ನನಗೇನು ಗೊತ್ತಿಲ್ಲ ಅಂತ ಹೇಳ್ತಾರಂದ್ರೆ, ಇದೇನು ಇವ್ರ ಮನೆ ಆಸ್ತಿನ ಇದು, ಪರ್ಸನಲ್ ಪ್ರಾಪರ್ಟಿನ ಇದು? ಯಾವ ಏಜೆಂಟ್ಗಳು ಯಾವ ಫಾರಿನ್ ಕಂಟ್ರಿಲಿ ಎಲ್ಲೆಲ್ಲವ್ರೆ, ನಮಗೂ ಎಲ್ಲ ಗೊತ್ತಿರೋ ಏಜೆಂಟ್ಗಳು ಅವರೆಲ್ಲ, ಏನು ಹೊಸಬ್ರು ಯಾರೇನಿಲ್ಲ. ನಿಮಗಿಲ್ಲ ಅಂದರೆ ಇವ್ನು ನಿಮ್ಗೆ ಇನ್ಫಾರ್ಮೇಷನ್ ಕೊಡ್ತಾರೆ, ಇವನಿಲ್ಲ ಅಂದರೆ ನಿಮ್ಗೆ ಇನ್ಫಾರ್ಮೇಷನ್ ಕೊಡ್ತಾರೆ. ವಿ ನೋ ಎವ್ರಿಥಿಂಗ್. ನೋಡೋಣ, ಈಚೆ ಬರಲಿ, ದುಡ್ಡು ಕೊಡೋ ಕಾಲಕ್ಕೆ ಯಾರು ದುಡ್ಡು ಇಸ್ಕೊಂಡವ್ರೆ, ಎಷ್ಟು ಏನು ಪ್ರೈಸು, ಯಾವ ರಾಜ್ಯ, ಇದೇ ಮೆಡಿಸನ್ನ ಕೇರಳ ಅವರು ತಗೋತಾರಲ್ಲ, ವೆಸ್ಟ್ ಬೆಂಗಾಲ್ ಅವರು ತಗೋತಾರೆ, ಡೆಲ್ಲಿ ಅವರು ತಗೋತಾರೆ, ಸೆಂಟ್ರಲ್ ಗೌರ್ಮೆಂಟ್ ಅವರು ತಗೋತಾರೆ, ಎಲ್ಲ ತಗೋತಾರೆ. ಯಾವ ಮ್ಯಾನುಫ್ಯಾಕ್ಚರ್ ಯಾವ ದೇಶ ಬಿಟ್ಟು ಹೋದ್ರು, ಯಾಕೆ ಬಿಟ್ಟು ಹೋಯ್ತಾ ಇದ್ದಾರೆ, ಎಲ್ಲ ಎಲ್ಲ ಚರ್ಚೆಲಿದೆ ಮಾತಿಗೆ.
ಈ ಲಂಚ ಕಳ್ತನ ಇವೆಲ್ಲ ಇದೆಯಲ್ಲ ಯಾರು ಮುಚ್ಚಿರಕ